ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ವೈದ್ಯಕೀಯ ಸಂಘದ ಬಳ್ಳಾರಿ ಬ್ರಾಂಚ್ ಪರವಾಗಿ ನಾನು ಮಾತಾಡುತ್ತಿದ್ದೇನೆ. ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ನಾವು ಧರಣಿ ಮಾಡ್ತಿದ್ದೇವೆ. OPD ಫೆಸಿಲಿಟೀಸ್ ಇರೋದಿಲ್ಲ, ತುರ್ತು ಚಿಕಿತ್ಸೆಯನ್ನು ಮಾಡ್ತಿದ್ದೇವೆ. ಇದನ್ನು ಯಾಕೆ ಮಾಡ್ತಿದ್ದೇವೆ ಅಂತಂದರೆ ನಮಗೆ 3 ಡಿಮ್ಯಾಂಡ್ಸ್ ಇದೆ. ಒಂದು, RG ಕರ್ ಮೆಡಿಕಲ್ ಕಾಲೇಜ್ನಲ್ಲಿ PG ಮಾಡ್ತಿದ್ದ ಒಬ್ಬ ಲೇಡಿ ಡಾಕ್ಟರ್ನ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಕೊಲ್ಲಲಾಗಿದೆ. ಸೊ ಇದನ್ನು ಕಲ್ಪಿಟ್ಸ್ ಯಾರಿದ್ದಾರೆ ಅವ್ರನ್ನ ತನಿಖೆ ಮಾಡಿ ಕಂಡಿಡಿದು ಅವರಿಗೆ ಘೋರ ಶಿಕ್ಷೆ ಆಗಬೇಕು. ಇದು ಮೊದಲನೇ ಡಿಮ್ಯಾಂಡು. ಎರಡನೇ ಡಿಮ್ಯಾಂಡ್ ಬಂದುಬಿಟ್ಟು ಹಾಸ್ಪಿಟ್ಲ್ಗಳನ್ನ ಸೇಫ್ಟಿ ಮತ್ತು ಸೆಕ್ಯೂರ್ ಜೋನ್ ಆಗಿ ಮಾಡಬೇಕಾಗಿದೆ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಹೋಗೋರು ಬರೋರು ಯಾರಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ಸೊ ಸೇಫ್ಟಿ ಸೆಕ್ಯೂರ್ ಜೋನ್ ಮಾಡೋದ್ರಿಂದ ಒಂದು ಡಾಕ್ಟರ್ ಕರೆಕ್ಟಾಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ. 3ನೇ ಡಿಮ್ಯಾಂಡ್ ಬಂದುಬಿಟ್ಟು ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್. ಈಗ ಈ ಕಲ್ಕಟ್ಟಾದಲ್ಲಿ ಶಾಂತಿಯುತವಾಗಿ ಇದು ಪ್ರೊಟೆಸ್ಟ್ ಮಾಡ್ತಿರೋ ಡಾಕ್ಟರ್ ಮೇಲೆ 14th August ಹಲ್ಲೆ ಮಾಡಿರ್ತಾರೆ. ಮತ್ತು ಹಾಸ್ಪಿಟಲ್ ಒಳಗಡೆ ಎಂಟ್ರ್ ಆಗಿಬಿಟ್ಟು ಕ್ಯಾಶುಯಲ್ಟಿಲಲ್ಲಿ ಧ್ವಂಸ ಮಾಡಿರ್ತಿರುತ್ತೆ, ಎಲ್ಲ ಆಫೀಸು ಕ್ಯಾಶುಯಲ್ಟಿನಲ್ಲಿ ಧ್ವಂಸ ಮಾಡಿರ್ತಾರೆ. ಸೊ ಇದರಿಂದ ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್ ಬೇರೆ ಬೇರೆ ವಿಧಾನವಾದ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾನೂನುಗಳಿದ್ದಾವೆ. ಸೊ ಇದರಲ್ಲಿ ಒಂದು ಕಾಮನ್ ಸೆಂಟ್ರಲ್ ಆ್ಯಕ್ಟ್ ಮಾಡಬೇಕಾಗಿ ನಮ್ಮ 3ನೇ ಡಿಮ್ಯಾಂಡು. ಎರಡನೇದು ಹಾಸ್ಪಿಟಲ್ನ ಸೇಫ್ಟಿ ಜೋನ್ ಮಾಡಬೇಕು ಅಂದರೆ ನಮಗೆಲ್ಲರಿಗೂ ಒಂದು ಸಹೃದಯ ವಾತಾವರಣ, ಪೇಷಂಟ್ ಫ್ರೆಂಡ್ಲಿ, ಡಾಕ್ಟರ್ ಫ್ರೆಂಡ್ಲಿ, ನಿರ್ಭಯ ಸ್ಥಿತಿ ಇರಬೇಕು. ಆ ರೀತಿ ಮಾಡಬೇಕು ಅಂತ ನಮ್ಮದೆಲ್ಲರೂ, ಅದಕ್ಕೆ ರೂಪುರೇಷೆಗಳು ಕೂಡ ಈಗ ಆಲ್ರೆಡಿ IMAಯಿಂದ ಮಾಡ್ತಾ ಇದೆ ಯಾವ್ಯಾವ ರೀತಿ ಇರಬೇಕಂತೇಳ್ಬಿಟ್ಟು. ಮತ್ತು 3ನೇದು ಬೇರೆ ಬೇರೆ ರಾಜ್ಯದಲ್ಲಿ, ಈಗ ನಮ್ಮದು ಭಾರತ ದೇಶ ವಿವಿಧ ವಿವಿಧ ರಾಜ್ಯಗಳು ಬೇರೆ ಬೇರೆ ಥರ ಇದ್ದಾವೆ, ಆಲ್ ಯುನಿಕ್ ಕಾನೂನುಗಳು, ಆಮೇಲೆ ಜಾತೀಯತೆ ಎಲ್ಲ ಇದೆ, ಅವೆಲ್ಲವೂ ಸೇರಿಸಿ ಒಟ್ಟುಗೂಡಿ ಬೇರೆ ಬೇರೆ ಆ್ಯಕ್ಟ್ಸ್ ಇದಾವೆ ಬೇರೆ ಬೇರೆ ರಾಜ್ಯದಲ್ಲಿ, ಅವೆಲ್ಲ ಒಟ್ಟುಗೂಡಿಸಿ, ಯಾಕಂದರೆ ಟ್ರೀಟ್ಮೆಂಟು ರೋಗಿ ಒಂದೇ ಕೊಡೋದು, ಎಲ್ಲ ಟ್ರೀಟ್ಮೆಂಟು ಒಂದೇ. ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳು ಸೇರಿಸಿ ಒಂದು ಕಾನೂನು ಬಹಳ ಉಗ್ರವಾಗಿ ಯಾವುದೇ ರೀತಿ ಒಬ್ಬ ರೋಗಿ ಕಡೆ ಇರೋ ಅಟೆಂಡರ್ಸ್ ಆಗಲಿ, ಆಸ್ಪತ್ರೆ ಸಿಬ್ಬಂದಿ ಮೇಲೆ ಅಮಾನುಷವಾಗಿ ಬೈಯೋದಾಗಲಿ, ದೌರ್ಜನ್ಯ ಮಾಡೋದಾಗಲಿ, ಮ್ಯಾನ್ ಹ್ಯಾಂಡ್ಲ್ ಮಾಡೋದಾಗಲಿ, ಒಡೆಯೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಏನಿದ್ರೆ ಅವರು ಮುಖ್ಯ ಆಡಳಿತಾಧಿಕಾರಿ ಆಸ್ಪತ್ರೆಯನ್ನು ನಿಲ್ಲಿಸ್ತಕ್ಕಂಥ ವೈದ್ಯರಿಗೆ ಹೋಗಿ ತಿಳಿಸ್ಬೇಕು, ನಮಗೆ ಈ ಥರ ತೊಂದರೆ ಇದೆ, ನಾವು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಮ್ಯಾನ್ ಹ್ಯಾಂಡ್ಲ್ ಮಾಡೋದು, ಕಾಲರ್ ಹಿಡಿಯೋದು ಎಳೆಯೋದು, ಬೈಯೋದು, ಇವೆಲ್ಲ ಮಾಡಿದ್ರೆ ನಮ್ಮದು ನಮ್ಮ ವೈದ್ಯರಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಕೆಲಸ ಮಾಡೋದಕ್ಕೆ ಧೈರ್ಯ ಕುಗ್ಗೋಗ್ತದೆ. ನೆಕ್ಸ್ಟು ಮಾಡೋಕ್ಕೆ ಬರೋರು ಯಾರೂ ಸಿಗೋದೇ ಇಲ್ಲ, ಕೊನೆಗೆ ಈ ಥರ ಆದರೆ ಯಾರು ಕೆಲಸ ಮಾಡೋಕ್ಕೆ ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ವೈ ಆರ್ ಆಸ್ಕಿಂಗ್ ಓನ್ಲಿ ದೀಸ್ ಡಿಮ್ಯಾಂಡ್ಸ್. ನಾವು ಯಾವುದೇ ರೀತಿ ಯಾವುದೂ ಸೇವೆಯನ್ನು ಇಲ್ಲಿ ಇವತ್ತು ಮಾಡ್ತಾ ಇರೋದು ಓನ್ಲಿ ಔಟ್ ಪೇಷಂಟ್ ಮಾತ್ರ ಬಂದು ಮಾಡ್ತಾ ಇದ್ದೀವಿ. ನಿರಂತರವಾಗಿ ಎಮರ್ಜೆನ್ಸಿ ಸರ್ವಿಸ್ ಕೊಡ್ತಾನೆ ಇದ್ದೀವಿ, ಯಾರಿಗೂ ತೊಂದರೆ ಆಗಿರ್ತಾರ. ಸೊ ಇದು ನಾವು ಕಂಟಿನ್ಯೂ ಮಾಡಿದ್ರೆ ಅದಕ್ಕೆ ಇಲ್ಲ, ನಾವು ತೊಂದರೆ ಆದವರಿಗೆ ನಾವು ಸರಿ ಮಾಡೋಕ್ಕೆ ಇರೋದು ನಾವೆಲ್ಲರೂ ಡಾಕ್ಟರ್ಗಳು. ವಿ ಆರ್ ನಾವು ನಮ್ಮನ್ನು ಏನನ್ನು ಬಡ್ದು ಬೈತಾ ಇದ್ರು ಕೂಡ ಟ್ರೀಟ್ಮೆಂಟ್ ಮಾಡ್ತೀವಿ, ಬಿಟ್ಟಿವೆ ಯಾವತ್ತಾರ ನಿಂದಿರ್ಸಿವೆ, ನೀವು ಬಂದಾಗ ನಿಂದಿಸಿವೆ, ಅವ್ರು ಏನು ಗಲಾಟೆ ಹಾಕಿದ್ರು ಟ್ರೀಟ್ಮೆಂಟ್ ಮಾಡೋದು ಮಾಡ್ತಾ ಇರ್ತೀವಿ, ನಿಲ್ಲಿಸಲ್ಲ. ಎಮರ್ಜೆನ್ಸಿ ಯಾವತ್ತೂನಿಲ್ಲ, ಇವತ್ತು ಒಂದೇ ದಿವಸ ಸಾಮೂಹಿಕ ಔಟ್ ಪೇಷಂಟ್ ಮಾತ್ರ, ಮತ್ತು ನಾಳೆಯಿಂದ ನಾವು ರೆಗ್ಯುಲರಾಗಿ ಮಾಡ್ತೀವಿ. ಇಡೀ ದೇಶದಲ್ಲಿ ನಡೀತಾ ಇದೆ, ಇದಕ್ಕೆ ಒಂದು ನಮ್ಮ IMAಯಿಂದ ಒಂದು ಸಮಯ, ನಿರ್ದಿಷ್ಟ ಸಮಯ ಕೊಟ್ಟಿದ್ದಾರೆ. ಅದು ಮತ್ತೆ ಆಗಿಲ್ಲ ಅಂದರೆ ಮತ್ತೆ ನಾವು ಮತ್ತೊಂದು ಸರಿ ನಮ್ಮದು ತಿಳಿಸ್ಬೇಕಾಗುತ್ತೆ, ನಮ್ಮ ಪ್ರತಿಭಟನೆ ಸಮಾಜಕ್ಕೆ ಗೊತ್ತಾಗಬೇಕು. ಅದು ಯಾರ ಮೂಲಕ? ಮೀಡಿಯಾ ಮೂಲಕ, ನಿಮ್ಮ ಮೂಲಕ. ನಿಮ್ಮ ಮೂಲಕ ಹೋದ್ರೆ ಇಡೀ ಮೂಲೆ ಮೂಲಕ ಹೋಗುತ್ತೆ. ಸೊ ಇದನ್ನೆಲ್ಲ ತಾವು ತಿಳಿಸ್ತೀರ ಅಂತ ಹೇಳ್ತಾ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಅಂತೇಳಿ ನಮ್ಮೆಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.